ಆಸೆ ಇಟ್ಕೊಂಡಿದ್ದ ನಿನ್ನ ನವರಂಗಿ ಆಟಗಳನ್ನ ಈಗ ಏಕಾಏಕಿ ಮನೇಲೆ ಶುರು ಮಾಡೋಣ ಅಂತ ಇವನನ್ನ ಕರ್ಕೊಂಡು ಬಂದ್ಯಾ? ಕಟ್ಟಿಗೆ ತರ್ತೀನಿ ಅಂತ ಹೋದಳ್ ತಾನೆ? ಎಲ್ಲೇ ಎಲ್ಲೇ ಕಟ್ಟಿಗೆ? ನನ್ ಗುರ್ತು ನನಗೆ ಸಿಗ್ಲಿಲ್ವಾ ಅಂತ ಮತ್ತೆ? ಸರಿ ಹೋಯ್ತು, ನಾನು ನಿಮ್ಮ ಚಿಕ್ಕಮ್ಮನ ನಾದಿಯ ಮೂರನೆಯ ಹೆಂಡತಿ, ಅಣ್ಣನ ತಮ್ಮನ ಎರಡನೇ ಮಗ ಅಲ್ವಾ ನಾನು? ಮೂವತ್ತು ವರ್ಷ ಆಗೋಯ್ತು ನೋಡು, ತವರಿನ ಸಂಬಂಧ ಕಡ್ದು ಹೋಗಿ ಮದುವೆ ಆದ್ಮೇಲೆ ಅಲ್ಲಿಗೆ ಹೋದದ್ದೆ ಅಪರೂಪ, ನೆನಪಾಗ್ತಾ ಇಲ್ಲ. ಆತರ ಪಡ್ಬೇಡ ಅಂಕ, ಮತ್ತೆ ನಿಧಾನವಾಗಿ ನೆನಪು ಮಾಡ್ಕೋ. ನಿನ್ ಮಗನು ಕಿರ್ಚ್ಕೊಳ್ಳೋದು ಕೇಳಿಸ್ತು ನೋಡ್ತೀನಿ, ಹಸಿದ ಹೆಬ್ಬುಲಿ ಇವನನ್ನು ಅಟ್ಟಿಸ್ಕೊಂಡು ಬರ್ತಿದೆ, ಆ ಹುಲಿಯಿಂದ ಕಾಪಾಡ್ಕೊಂಡು ಕರ್ಕೊಂಡು ಬಂದೆ. ಆಮೇಲೆ ಗೊತ್ತಾಯ್ತು ಈಗೆ ನಮ್ಮ ಅಂಕಮ್ಮತ್ತ ಮಗಳು ಅಂತ. ಈ ದರಿದ್ರದವಳು ಯಾಕಪ್ಪ ನನ್ನ ಮಗಳಾಗ್ತಾನೆ? ಇವ್ರ ಅಪ್ಪ ಅಮ್ಮ ಗೊತ್ತಾಗ್ತಂದ್ಮೇಲೆ ನಮ್ಗೆ ಗಂಟು ಬಿದ್ದಿರೋ ಪ್ರಾರಬ್ಧ ಇದು. ಕಾಡಲ್ಲೇ ಹುಲಿ ಇವಳ ಕೊಂದ ಹಾಕಿದ್ರೆ ನಮ್ ಗಂಟಿರೋ ದರಿದ್ರನಾರು ಹೋಗಿರೋದು. ಇವಳು ಯಾಕಪ್ಪ ಹಿಂದೆ ಕಿಟ್ಕೊಂಬಂದೆ? ಹೌದು, ಇವಳು ಯಾಕಪ್ಪ ಹಿಂದಿಟ್ಕೊಂಬಂದೆ? ಎಷ್ಟೇ ಆದ್ರೂ ನಿಮ್ಮ ಮನೆ ಮಗಳು ನಾವೇನು ಟಂಗ್ಸ್ ಎಲ್ಲ ಹಾಕೊಂಡು ಕೂತಿದೀವ ಈ ಅನಿಷ್ಟದೊಳಗೆ ಮದ್ವೆ ಬಾಣಂತನ ಅಂತ ಮಾಡೋದಕ್ಕೆ? ಕಾಸು ಕಳ್ಕೊಂಡ್ರೆ ನಾಳೆ ನಾನು ನನ್ನ ಗಂಡ ದೇವಸ್ಥಾನದ ಮೆಟ್ಲ ಮೇಲೆ ಕುತ್ಕೊಂಡು ಭಿಕ್ಷೆ ಬೇಡಬೇಕಾಗತ್ತೆ. ಹೌದೌದು, ಮೆಟ್ಲ ಮೇಲೆ ಕುತ್ಕೊಂಡು ಭಿಕ್ಷೆ ಬೇಡಬೇಕಾಗತ್ತೆ. ಮದ್ವೆ ಆಗಿದ್ದೆ ತರ ಅದ್ ಯಾವ ರಾಹು ಪಡ್ಕೊಂತೋ ಇಲ್ಲ, ಅವತ್ತಿಂದ ಇದೇ ಕತೆ. ಅವತ್ತಿಂದ ಇದೇ ಕತೆ. ಸರಿ ಸರಿ, ಬರೋದ್ ಬಂದಿದ್ಯಾ? ಹೊತ್ತು ಮುಳುಗಕ್ ಮುಂಚೆ ನೀನ್ ಮುಳುಗ್ ಹೋಗ್ಬೇಕೋ ಇಲ್ಲ, ಮತ್ತೆ ತುಂಬಾ ನೀರ್ ಕುಡಿದು ಓರ್ಕೋಬೇಕ. ಹಾ, ಹಾಗೆ ನಿಮ್ ಊರಲ್ಲಿ ಎಲ್ರು ಕೇಳ್ತೀವಿ ಅಂತ ಹೇಳೋ. ಒಳಗ್ ಬನ್ನಿ, ನಾನು ಹೇಳಿದ್ದು ನಿಮ್ಗೆ. ನಾನು ಹೇಳಿದ್ದು ನಿಮಗೆ. ಒಬ್ಬ ದುಷ್ಟ ನನ್ನ ಮಾನಭಂಗ ಮಾಡಿಕೊಂಡು ಮಾತಾಡೋಣ ಅಂತ ಹೇಳಿದ್ರೆ ಇವನಿನ್ನೂ ಹೀಯಾಳಿಸಿ ಮಾತಾಡ್ತಾನೆ. ಅದಕ್ಕಿಂತ ಹೆಚ್ಚಾಗಿ ನಡೆದ ವಿಷಯ ಅಲ್ಲಿಗೆ ಪರಿಸ್ಥಿತಿ ಕಂಡು ಶಿವಭಕ್ತಿ ಯಾವ ಪ್ರಾರಬ್ಧ ಕರ್ಮನ ಏನೋ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ಅವಳು ತಮ್ಮ ಹಾಲಿನ ಮಗಳು ಅಂತ ನಮಗಾರ ಚಿಕ್ಕಮ್ಮ ಚಿಕ್ಕಮ್ಮಿಗಾಡಿ ಹೆಸರಿಲ್ಲ ಅದು ಬಾರ್ ಹಿಂಸೆ ಜೀತದಾಳಿಗಿಂತ ಕಡೆಯಾಗಿ ಈ ಮನೆಯಲ್ಲಿ ಆ ಶಿವ ಯಾವಾಗ ಕಂಡು ಬಿಡ್ತಾನೋ, ಆ ಪಾಪದ ಹುಡುಗಿ ಬಾಳು ಯಾವಾಗ ಹಸನಾಗುತ್ತೋ. ಅರ್ಥ ಮಾಡ್ಕೊಳ್ಳೋ ಅಂತ ಒಳ್ಳೆ ಗಂಡ ಸಿಕ್ಕರೆ ಈ ಸಂಕಷ್ಟಗಳಿಗೆಲ್ಲ ಮುಕ್ತಿ ಬರುತ್ತೆ.